ದೇವರು ಧರ್ಮ ನಂಬಿಕೆ ಆಚರಣೆ ಇವೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನ ಆಧಾರ ಸ್ತಂಭಗಳು ಮನಸ್ಸಿಗೆ ಹೀಗೆ ಮನಸ್ಸಿಗೆ ಇದೆಲ್ಲ ಯಾಕೆ ಸರ್ ನೀವು ಹೇಳ್ತಾ ಇದ್ದೀರಾ ಅಂತಂದರೆ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಮನಸ್ಸೆಂಬ ಮರ್ಕಟ ಅಂತ ಹಿರಿಯರು ಹೇಳಿದ್ದಾರೆ ಅದಕ್ಕೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದಂಪತಿ ಇಬ್ಬರು ಕೂಡ ನನ್ನ ಹತ್ರ ಬರ್ತಾರೆ ಆಪ್ತ ಸಮಾಲೋಚನೆಗೆ ಬೆಳಗಿನ ಸಾಯಂಕಾಲ ತನಕ ಅವ್ರು ಹೇಳೋದೆಲ್ಲವನ್ನು ಕೇಳ್ತೇನೆ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಆ ವ್ಯಾಪಾರದಲ್ಲಿ ಬಂದಂಥ ಲಾಭ ಇದೆಯಲ್ಲ ಆ ಲಾಭದಿಂದ ಕೊರಟಗೆರೆಯಲ್ಲಿ ಒಂದು 4 ಎಕರೆ ಜಮೀನು ತಗೊಳ್ತಾರೆ ಆ ಜಮೀನು ತಗೊಂಡು ಆದಮೇಲೆ ಅಲ್ಲೆಲ್ಲೋ ವ್ಯವಸಾಯ ಮಾಡ್ತಾ ಇದ್ದಾಗ ಒಂದು ಕಲ್ಲು ಸಿಗುತ್ತೆ ಅದನ್ನು ದೇವರು ಅಂತ ಹೇಳ್ತಾ ನಂಬ್ತಾರೆ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೇಳಲಿಕ್ಕೆ ಬೆಂಗಳೂರಿನ ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾರೆ ಆತ ಹೇಳ್ತಾನೆ ಆ ದೇವರು ನಿಮಗೋಸ್ಕರನೇ ಸಿಕ್ಕಿದೆ ಆ ದೇವರೇ ನಿಮ್ಮ ಮೈ ಮೇಲೆ ಬರುತ್ತೆ ಅಂತ ಹೇಳಿ ಆ ಕ್ಷಣದಲ್ಲಿ ಆತ ಆಕೆಯ ಮೈ ಮೇಲೆ ಬರುವ ಹಾಗೆ ಮಾಡ್ತಾನೆ ಇದು ಪದೇ ಪದೇ ಆಕೆಗೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಅವನ ಹತ್ರ ಹೋಗಲೇಬೇಕು ಅನಿಸುತ್ತೆ ಕನಿಷ್ಠ ಆತ ಇಡೀ ಈ ಎಲ್ಲ ಕುಟುಂಬದ ಒಡೆಯನಾಗ್ತಾನೆ ಆತ ಹೇಳಿದ್ದೇ ರಾಮಬಾಣ ವೇದವಾಕ್ಯ ಆಗುತ್ತೆ ಕನಿಷ್ಠ 8 ವರ್ಷಗಳ ಕಾಲ ಅವನ ಜೊತೆ ಕಾಲ ಕಳೀತಾರೆ ಆತ ಎಲ್ಲ ಪೂಜೆ ಪುನಸ್ಕಾರಗಳು ಇದೆ ಅಂತ ಹೇಳಿ ಎಲ್ಲ ಅವ್ರ ಮನೆಯಲ್ಲೇ ಇದ್ದು ಊಟ ತಿಂಡಿಗಳನ್ನು ಮಾಡಿಕೊಂಡು ಶುಭ ಸಮಾರಂಭಗಳಿಗೆ ಎಲ್ಲವೂ ಕೂಡ ಭಾಗವಹಿಸ್ತಾನೆ ಆದರೆ ಬರ್ತಾ ಬರ್ತಾ ಸಮಸ್ಯೆಗಳು ಬಿಗಡಾಯಿಸ್ತಾ ಹೋಗ್ತವೆ ವಿನಃ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲೇ ಇಲ್ಲ ಆಕೆಯ ಮನಸ್ಸಲ್ಲಿ ಒಂದು ಉಳ್ಕೊಂಬಿಡುತ್ತೆ ಈತ ನನಗೇನೋ ಮಾಡಿದ್ದಾನೆ ಈ ಕ್ಷಣ ಆದರೆ ಸಾಕು ಕಣ್ಣು ಮುಚ್ಚಿದರೆ ಸಾಕು ಆತ ಆಕೆ ಮುಂದೆ ಬಂದು ನಿಂತ್ಕೊಳ್ತಾನೆ ನನಗೆ ಇಡೀ ಕುಟುಂಬ ಬೇಡ ಯಾರು ಬೇಡ ಅವನು ಬೇಕು ಸರ್ ಆ ರೀತಿ ವಶೀಕರಣ ಮಾಡ್ಕೊಂಬಿಟ್ಟಿದ್ದಾನೆ ಸರ್ ನನಗೆ ಆ ವಶೀಕರಣ ಕಿತ್ತು ಹಾಕ್ಬಿಡಿ ಸರ್ ಅಂತ ಹೇಳಿ ಕಾಲಿಟ್ಕೊಂಡು ಬೇಡ್ಕೊಡ್ತಾರೆ ಆಗ ಎಲ್ಲವನ್ನು ಕೇಳಿಸ್ಕೊಂಡಾಗ ನಾನು ಹೌದಮ್ಮ ವಶೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಶೀಕರಣ ಮಾಡೋದಾದರೆ ಇವತ್ತು ಏನೆಲ್ಲ ಘಟನೆಗಳು ನಡೆಯುತ್ತೆ ಏನೆಲ್ಲ ಮಾಡ್ಕೊಳ್ಬೋದು ನಮ್ಮ ಭ್ರಮೆ ಅಷ್ಟೇ ಕಣ್ಣಮ್ಮ ಅದರಿಂದ ಹೊರಗಡೆಗೆ ಬನ್ನಿ ಅಂತಂದರೆ ಆಕೆ ಸೂತ್ರ ಬರೋದೇ ಇಲ್ಲ ಅಂತಾಳೆ ಸರ್ ಬನ್ನಿ ಜಮೀನು ನೋಡಿ ಬನ್ನಿ ಅಲ್ಲಿ ದೇವರಿದೆ ನೋಡಿ ಬನ್ನಿ ನಾನು ಅಲ್ಲಿ ಹೋಗ್ತಿದ್ದಂಗೆ ಅದೇನೋ ನನ್ನ ಮೈ ಮೇಲೂ ಕೂಡ ಬಂದಂಗೆ ಆಗುತ್ತೆ ಅದು ಒಳ್ಳೆಯದು ಅಂತ ಆತ ಹೇಳ್ತಾನೆ ನಮಗೆಲ್ಲ ಕೆಟ್ಟದೇ ಆಗ್ತಾ ಇದೆ ಈ ಜಮೀನೇ ಮಾರ್ಬಿಡ್ತೀವಿ ಸರ್ ನಮಗೆ ಈ ಜಮೀನು ಬೇಡ ಅಂತ ಹೇಳಿ ನಾನು ಕರ್ಕೊಂಡೋಗಿ ಕೂಡ ಆ ಜಮೀನು ತೋರಿಸ್ತಾರೆ ಅದಕ್ಕೇನೋ ಪ್ರಕೃತಿದತ್ತವಾಗಿ ಬೆಳೆದಂತಹ ಬಂದಂಥ ಒಂದು ಕಲ್ಲಲ್ಲಿ ಒಡಮೂಡಿರುತ್ತೆ ಅದನ್ನು ಪೂಜೆ ಮಾಡಿದ್ರೆ ದೇವ್ರನ್ನ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಜಮೀನಿಗೂ ಒಳ್ಳೇದಾಗತ್ತಲ್ವಾ ಇಷ್ಟೆಲ್ಲ ಬೆಳೆದಿದ್ದೀರಲ್ವಾ ಅಂತಂದರೆ ಇಲ್ಲ ಸರ್ ಇಲ್ಲ ಆದಮೇಲೇ ನನಗೆ ತೊಂದರೆ ಆಗ್ತಾ ಇರೋದು ನಿದ್ದೆ ಬರಲ್ಲ ಸರ್ ಅವ್ರ ಮುಂದೆ ಹೋಗಬೇಕು ಅನಿಸುತ್ತೆ ಸರ್ ಮೈ ಭಾರ ಆಗುತ್ತೆ ಸರ್ ಮೈ ಮೇಲೆ ಏನೋ ಬಂದಂಗೆ ಅಲ್ಲಿ ಕೂರಿಸ್ಬಿಡ್ತಾನೆ ಅದ್ರ ಮೇಲೆ ಕೂರಿಸ್ತಿದ್ದಂಗೆ ಏನೋ ಆಗುತ್ತೆ ಸರ್ ನನಗೆ ಅದನ್ನೆಲ್ಲ ಬಿಡಿಸ್ತೀನಿ 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 ಅಂತ 8 ವರ್ಷ ನನ್ನನ್ನು ಹಿಂಗೆ ಸತಾಯಿಸಿದ್ದಾನೆ ಸರ್ ಅವನು ಬಿಟ್ಟರೂ ಕೂಡ ನಾನು ಬಿಡೋಕ್ಕಾಗ್ತಾ ಇಲ್ಲ ಸರ್ ಅದರಿಂದ ಬಿಡುಗಡೆ ಮಾಡಿಕೊಡಿ ಅವನೇನೋ ಮಾಡಿಬಿಟ್ಟಿದ್ದಾನೆ ಸರ್ ಅಂತ ಗೋಗರಿತಾರೆ ಕೊನೆಗೆ ನಾನು ನಮ್ಮ ಸೈಕ್ಯಾಟ್ರಿಸ್ಟ್ ಗಿರೀಶ್ ಅವರು ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆ ಟ್ರೀಟ್ಮೆಂಟ್ ಆಕೆಗೆ ವರ್ಕೌಟ್ ಆಗಲೇ ಇಲ್ಲ ಕನಿಷ್ಠ 3 ತಿಂಗಳುಗಳ ಕಾಲ ಆಪ್ತ ಸಮಾಲೋಚನೆ ಮಾಡ್ತೀವಿ ಟ್ರೀಟ್ಮೆಂಟು ಕೂಡ ಕೊಡಿಸ್ತೀವಿ ಆದರೆ ಮೈ ಕೈ ನೋವು ಹೋಗುತ್ತೆ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಇಲ್ಲ ಸರ್ ಆತ ವಶೀಕರಣ ಮಾಡಿದ್ದರಿಂದಲೇ ಮತ್ತೆ ನನಗೆ ಪದೇ ಪದೇ ಕಾಣಿಸ್ಕೊಳ್ತೀವಿ ಅಂತ ಮನಃಶಾಸ್ತ್ರದ ಪ್ರಕಾರ ಗೀಳು ಮನೋಭಾವ ಅಂತ ಕರಿತೀವಿ ಆತ ವಶೀಕರಣ ಮಾಡಿಕೊಂಡಿದ್ದಾನೆ ಅಂತೇಳಿ ಅವಳ ಮನಸ್ಸಿನಲ್ಲಿ ಪದೇ ಪದೇ ಅಂದ್ಕೊಳ್ತಲೇ ಇರ್ತಾಳೆ ಯಾವಾಗ ಇದನ್ನು ಅಂದ್ಕೊಳ್ತಾಳೆ ಸೋಮಾರಿ ಆಗ್ತಾಳೆ ಲೇಸಿನೆಸ್ ಬರುತ್ತೆ ಡ್ರೋಸಿನೆಸ್ ಬರುತ್ತೆ ಲೋನ್ಲಿನೆಸ್ ಬರುತ್ತೆ ಮಾನಸಿಕ ಕಾಯಿಲೆಗೆ ಆಕೆ ತುತ್ತಾಗೋದ್ರ ಜೊತೆಗೆ ಇಡೀ ಕುಟುಂಬವೇ ತುತ್ತಾಗುತ್ತೆ ಬಿಸ್ನೆಸ್ ಶೂನ್ಯ ಆಗುತ್ತೆ ಲಾಭದಾಯಕ ಇರುವುದೇ ಇಲ್ಲ ವ್ಯವಹಾರ ತಟಸ್ಥ ಆಗುತ್ತೆ ಸಮಸ್ಯೆಗಳು ಅತಿ ಹೆಚ್ಚು ಉಲ್ಬಣ ಆಗ್ತವೆ ನಾವೇನು ಹೇಳಿದರೂ ನಮ್ಮೆಲ್ಲ ಮಾತುಗಳು ಆಕೆಯ ಮುಂದೆ ಶೂನ್ಯ ಆಗುತ್ತೆ ಹಾಗಾದರೆ ಕೊನೆಯ ಪರಿಹಾರ ಏನು ಹೇಗಾದರೂ ಮಾಡಿ ಆಕೆಯನ್ನು ಇದರಿಂದ ಬಿಡುಗಡೆ ಮಾಡಬೇಕು
ನಾನು ಕೊನೆಯದು ಕೇಳಿದ್ದು, ಇಲ್ಲಮ್ಮ ನಮ್ಮ ಕೈಲಾಗಲ್ಲ, ನೀವು ಬೇರೆ ಏನಾದ್ರು ನೋಡ್ಕೊಳ್ಳಿ. ಇಲ್ಲ ಸರ್, ನಾನು ಕೊನೆಯದಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಆತನ ಕರೆಸಿ ನನಗೇನು ವಶೀಕರಣ ಮಾಡಿಸಿದ್ದಾನೆ, ಅದೇನೆಲ್ಲ ಮಾಡಿರ್ತಾನೆ, ಅದನ್ನು ಕಟ್ಟೋಡಿಸಿ, ನಾನು ನೆಮ್ಮದಿ ಆಗ್ತೀನಿ ಸರ್, ನನ್ನ ಬಿಡುಗಡೆ ಮಾಡಿಸಿ ಸರ್. ಇಷ್ಟೇನಾ? ಖಂಡಿತ ಆಗತ್ತಾ ಅಂತ ಹೇಳ್ತಿದ್ದಂಗೆ ಆತನ ನಂಬರ್ ತಗೊಳ್ತೀನಿ, ಆತನಿಗೆ ನಾನು ಫೋನ್ ಮಾಡ್ತೀನಿ. ಖುಷಿಯಾಗಿ ಫೋನಲ್ಲಿ ಮಾತನಾಡ್ತಾನೆ, ಸರ್ ನಾನು ನಿಮ್ಮ ಅಭಿಮಾನಿ ಸರ್ ಅಂತ ಹೇಳಿ. ಸರಿ, ಮಾರನೇ ಬೆಳಿಗ್ಗೆ ಶನಿವಾರ ದಿವಸ ಆತನನ್ನು ನಮ್ಮ ಆಸ್ಪತ್ರೆಗೆ ಕರಿತೀವಿ. ಇವರಿಬ್ಬರನ್ನು ಕರೆಸಿ, ನೋಡಪ್ಪ ನೀನು ವಶೀಕರಣ ಮಾಡಿದೀಯಂತೆ, ಇಡೀ ಕುಟುಂಬವೇ ಕೂಡ ಹೀಗೆಲ್ಲ ತೊಂದರೆ ಆಗ್ತಾಯಿದೆ ಕಣಪ್ಪ. ಸರ್ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲದಲೇ ಇರೋದು ಏನು ಗೊತ್ತಿದೆ ಸರ್, ನಾನು 8 ವರ್ಷ ಇವ್ರ ಮನೆ ಅನ್ನ ತಿಂದಿದ್ದೀನಿ ಸರ್, ಇವ್ರ ಜೊತೆಲೇ ಕಾಲ ಕಳೆದಿದ್ದೀನಿ ಸರ್. ನಾನು ಹಂಗೆ ವಶೀಕರಣ ಮಾಡ್ಕೊಳೋಕ್ಕಾಗತ್ತಾ ಸರ್? ತಿಂದ ಮನೆಗೆ ನನ್ನ ಕನ್ನ ಬಗೆಯೋಕ್ಕಾಗತ್ತಾ ಸರ್? ಈಕೆ ಭ್ರಮೆ ಸರ್, ನಾನು ಏನು ಹೇಳಿದರೂ ಕೇಳ್ತಾ ಇಲ್ಲ ಸರ್ ಅಂತ. ಆದರೂ ನೀನು ಪೂಜೆ ಮಾಡ್ತೀಯಂತೆ, ಅಲ್ಲೇನೋ ಕೂರಿಸಿದಾಗೆ ಮೈ ಮೇಲೆ ಏನೋ ಬಂದಂಗಾಗತ್ತೆ ಸರ್ ಅಂತ ಹೇಳ್ತಾರೆ. ಯಾಕೆ ನಿಜನೇನಪ್ಪ? ಇಲ್ಲ ಸರ್, ನಾನೊಂದು ಪೀಠ ಮಾಡ್ಕೊಂಡಿದ್ದೀನಿ, ನಾನು ಕೂತ್ಕೋತೀನಿ, ಅವ್ರು ಕೂತ್ಕೋತೀನಿ, ಅವ್ರು ಕೂತ್ಕೊಂಡು ಇಟ್ಕೋ ಅದೇನಾಗುತ್ತೋ ಗೊತ್ತಿಲ್ಲ, ಆಕೆಯ ಮೈ ಒಳಗಡೆನೇ ಆಗುತ್ತೆ ಸರ್, ನಾನು ಮೀರಿರೋದು ಸರ್ ಅಗೋಚರವಾದ ಶಕ್ತಿ ಅಂತ. ಆಯ್ತಪ್ಪ, ನೀನು ವಶೀಕರಣ ಮಾಡಿದ್ಯೋ ಏನೋ ಗೊತ್ತಿಲ್ಲ, ಆಕೆ ನಂಬಿಕೆ ನಿನ್ನ ಮೇಲೆ ಬಂದಿದೆ. ನಾಳೆ ಭಾನುವಾರ ಆಕೆ ಜಮೀನಿಗೆ ಹೋಗಿ ನೀನೇನೆಲ್ಲ ಮಾಡಿ ಮೊದಲು ಕಟ್ಟುಡಿತೀನಿ ಅಥವಾ ವಶೀಕರಣ ಅಂತ ಏನೋ ಪೂಜೆ ಮಾಡಿದ್ದಲ್ಲ, ಅದೇ ರೀತಿ ನೀನು ಪೂಜೆ ಮಾಡಲೇಬೇಕು. ಅದನ್ನು ನನಗೆ ವಿಡಿಯೋ ಮಾಡಲೇಬೇಕು, ವಿಡಿಯೋ ಮಾಡ್ಕೊಂಡು ತರಬೇಕು. ಆ ತಂದು ಆದಮೇಲೆ ನೀನೇನು ದುಡ್ಡಿಸ್ಕೊಂಡಿದ್ದೆ ಆಕೆ ಹತ್ರ ಒಂದು 25,000 ರೂಪಾಯಿ ಆಕೆಗೆ ಹಿಂದಿರುಗಿಸ್ಬೇಕು. ನಿನ್ನ ಪಾಡಿಗೆ ನೀನಿರಬೇಕು, ಅವ್ರ ಪಾಡಿಗೆ ಅವ್ರಿರಬೇಕು, ಇದನ್ನು ಮಾಡಿಕೊಡಲೇಬೇಕು ಅಂತ ಹೇಳಿದಾಗ ನನ್ನ ಮಾತಿಗೆ ಕಟ್ಟಿಬಿದ್ದು ಮಾರನೇ ಬೆಳಿಗ್ಗೆ ಅವ್ರ ಊರಿಗೆ ಹೋಗಿ ಅವನೇ ಖರ್ಚು ಹಾಕ್ಕೊಂಡು ಅವ್ರ ಸ್ನೇಹಿತರ ಜೊತೆ ಹೋಗಿ ಆ ಜಮೀನಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ, ಆ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ. ಆಕೆಗೆ ಖುಷಿಯಾಗುತ್ತೆ, ನನಗೆ ಬಿಟ್ಟೋಯ್ತಪ್ಪ, ನನ್ನ ಗ್ರಾಚರ ಕ್ಲೋಸ್ ಆಯ್ತಪ್ಪ, ಇನ್ನು ನೆಮ್ಮದಿಯಾಗಿದ್ದೀನಿ ಅಂತೇಳಿ ಸ್ನಾನ ಮಾಡ್ಕೊಂಡು ಮಾರನೇ ಬೆಳಿಗ್ಗೆ ನಮ್ಮ ಮನೆಗೆ ಬರ್ತಾರೆ. ಆತ ಏನು 25,000 ರೂಪಾಯಿ ಇಸ್ಕೊಂಡಿದ್ದ ನನ್ನ ಮುಂದೆ ನನ್ನ ಕೈಲೇ ಕೊಡ್ತಾರೆ. ಆಕೆಗೆ 25,000 ರೂಪಾಯಿ ಗಂಡ ಹೆಂಡತಿ ಕೊಡ್ತೀನಿ, ಅವರಿಂದ ಒಂದು ಮುಚ್ಚಳಿಕೆಯನ್ನು, ಈಕೆಯಿಂದ ಒಂದು ಮುಚ್ಚಳಿಕೆಯನ್ನು, ನಿಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡ್ತೀನಿ. ಇವತ್ತು ಆ ದಂಪತಿಗಳು ಖುಷಿಯಾಗಿದ್ದಾರೆ, ಮನಸ್ಸೇನೆಲ್ಲ ಆಟ ಆಡಿಸುತ್ತಲ್ವಾ. ಆದರೆ ಇಲ್ಲಿ ತಿಳ್ಕೊಳ್ಬೇಕು, ನಾವು 3 ತಿಂಗಳಿಂದ ಸತತವಾಗಿ ಏನು ತುಮ್ಮಲಕ್ಕೊಳಗಾಗಿದ್ರು, OCDಗೊಳಗಾಗಿದ್ರು, ಅದಕ್ಕೆ ಟ್ರೀಟ್ಮೆಂಟ್ ಪ್ಯಾರಲೆಲ್ಲ ಕೊಡ್ತಲೇ ಇದ್ವಿ, ಇನ್ನೂ ಮನಸ್ಸಿನೊಳಗಡೆ ಉಳ್ಕೊಂಡಿತ್ತಲ್ಲ ಅದನ್ನು ಈ ರೀತಿಯಲ್ಲಿ ಅದು ಆಗಿದೆ ಆಗಿದೆ ಅಂತ ಮನಸ್ಸು ಒಳಗಡೆ ಉಳ್ಕೊಂಡಾಗ, ಏನು ಹೇಳಿದ್ರು ಕೇಳದಲ್ಲಿ ಇದ್ದಾಗ ಇದನ್ನು ಒಡೆದಿದ್ದೀವಿ, ಮನಸ್ಸು ಹಗುರ ಆಗಿದೆ. ಅದಕ್ಕೆ ಮನಸ್ಸೇಕೆ ಹೀಗೆ ಅಂದರೆ ಮನಸ್ಸೇ ಹೀಗೆ. ಈ ಥರದ ಅನೇಕ ಘಟನೆಗಳು ನಿಮ್ಮ ಮುಂದೆ ನಡೀತಲೇ ಇರ್ತವೆ. ಬನ್ನಿ, ಮನಸ್ಸನ್ನು ಹಗುರಗೊಳಿಸ್ಕೊಳ್ಳೋಣ. ವಶೀಕರಣ ಖಂಡಿತ ಸಾಧ್ಯ ಇಲ್ಲ, ಅದು ಖಂಡಿತ ಸುಳ್ಳು, ನಂಬೇಡಿ, ಮೋಸ ಹೋಗಬೇಡಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ, ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ, ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ, ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.